ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. 159 ಭಾಳ ಜನಕ್ಕೆ ಇದು ಗೊತ್ತಿರಲಾರದು. ಜಾತಕದಲ್ಲಿ ಇಲ್ಲಿವರೆಗೂ ನೀವು ದ್ವಾದಶ ರಾಶಿಗಳ ಬಗ್ಗೆ ಮಾತ್ರ ಕೇಳಿದ್ದೀರಿ, 27 ನಕ್ಷತ್ರಗಳ ಪ್ರಭಾವಗಳ ಬಗ್ಗೆ, ಫಲಗಳ ಬಗ್ಗೆ ಕೇಳಿದ್ದೀರಿ. ಆದರೆ ಇಡೀ ಜೀವನದಲ್ಲಿ ಮನುಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕೂಡ ಅವನು ಬಹಳ ಅದೃಷ್ಟವಂತನಾಗಿ ಬದುಕಿ ಬಾಳಿ ಸುಖ ಸಂತೋಷ ನೆಮ್ಮದಿಯನ್ನು ಪಡಿಬೇಕು ಅಂತಂದರೆ ಅವನಿಗೆ ಆ ದ್ವಾದಶ ರಾಶಿಗಳಲ್ಲಿ ಬಹಳ ಬಹಳ ಪ್ರಮುಖವಾಗಿ ಮೂರು ಭಾಗಗಳು, ಆ ಮೂರು ಭಾಗಗಳು ಬಹಳ ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ಬಹಳ ಅದೃಷ್ಟ ಕೊಡ್ತಕ್ಕಂತಹ ಭಾಗಗಳಾಗಿ ನಿಮ್ಮ ಜಾತಕದಲ್ಲಿ ಕಾಣಿಸ್ಕೊಂಡಿದ್ರೆ ಅಥವಾ ನೀವು ಪಡ್ಕೊಂಡು ಬಂದಿದ್ದರೆ ಜೀವನದಲ್ಲಿ ನೀವು ಯಾವುದಕ್ಕೆ ಹೆದರಬೇಕಾಗಿಲ್ಲ. ಜ್ಯೋತಿಷ್ಯ ಕೇಳಬೇಕಾಗಿಲ್ಲ, ವಾಸ್ತು ಕೇಳಬೇಕಾಗಿಲ್ಲ, ಸಮಸ್ಯೆಗಳು ಬರೋದಿಲ್ಲ. ಸಮಸ್ಯೆ ಬಂದರೂ ಆ ಬಂದ ಹಾಗೆ ಹೊರಟೋಗ್ತದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ನಿಮ್ಗೆ ಬರೋದಿಲ್ಲ. ಕಾರಣ ಏನು ಅಂತಂದರೆ ಆ ಮೂರು ಮುಖ್ಯ ಭಾಗಗಳು ಅಷ್ಟು ಪ್ರಭಾವಶಾಲಿಯಾಗಿ ಮನುಷ್ಯನ ಕೆಲಸ ಮಾಡ್ತದೆ. ಅದೇ ಆ ಮೂರು ಮುಖ್ಯ ಭಾಗಗಳು ದುರ್ಬಲವಾಗಿದ್ದರೆ, ಅಶುಭಕಾರಕ ಗ್ರಹಗಳ ಕಾರಕತ್ವವನ್ನು ಹೊಂದಿದ್ದರೆ, ನೀವು ಏನೇ ತಿಪ್ಪರ್ಲಗ ಹಾಕಿ ಹುಟ್ಟಿದಾಗಿಂದನೇ ಶುರು ಆಗುತ್ತೆ ನಿಮಗೆ ಪ್ರಾಬ್ಲಮ್ಸ್. ಇವತ್ತು ಭಿಕ್ಷುಕರು ಉಂಟು, ಲಕ್ಷಾಧೀಶ್ವರರು ಉಂಟು, ಕೋಟ್ಯಾಧೀಶ್ವರರು ಉಂಟು, ಒಂದೊಂದು ತುತ್ತುಗೂ ಹಣ್ಣುಗೂ ಕಾಡ್ತಕ್ಕಂತಹ ಭಾಳಷ್ಟು ಜನ ಉಂಟು. ಆದರೆ ಇಲ್ಲೇನಾಗುತ್ತೆ, ಇದರ ಹಿಂದೆ ಈ ರೀತಿಯಾದಂಥ ಒಂದು ಈ ಕಾಂಬಿನೇಷನ್ಸು ಆ ದ್ವಾದಶ ರಾಶಿಗಳಲ್ಲೇ ಅಡಗಿದೆ ಅಂತಂದರೆ ಅದನ್ನು ಬಹಳ ಬಹಳ ಮುಖ್ಯವಾಗಿ ನೀವೆಲ್ಲ ನೋಡ್ಕೋಬೇಕು. ಇವತ್ತು ಅದೃಷ್ಟವಂತರಾಗಿ ಹುಟ್ಟಿದ್ರೆ ಪರವಾಗಿಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಭಾಗದವರು ಕೂಡ ಅದು ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಅದೇ ಒಂದು ಹಂತದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದಾಗ ಹುಟ್ಟಿದಾಗಿಂದನೇ ನೀವು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀರಿ. ನಾನಾಗಲೇ ಹೇಳ್ದಂಗೆ ಹುಟ್ಟಿದ್ದಂಗಲೇ ತಂದೆಗೆ ತಾಯಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನು ತಂದುಕೊಡ್ತದೆ ಆ ಜನ್ಮ. ಅಲ್ಲಿಗೆ ಆ ಜನ್ಮ ಆ ರೀತಿ ಪರಿವರ್ತನೆ ಆಗಬೇಕು ಅಂದಾಗ ಅಲ್ಲಿ 100% ಆ ದ್ವಾದಶ ರಾಶಿಗಳಲ್ಲಿ ಯಾವುದೋ ಒಂದು ಭಾಗದಲ್ಲಿ ನಮ್ಮ ಜನ್ಮ ಪೂರ್ವಕವಾಗಿರ್ತಕ್ಕಂಥ ಗ್ರಹ ಅಶುಭ ಕಾರಕತ್ವವನ್ನು ಹೊಂದಿದ್ದರೆ ಅದೇನಾಗ್ತದೆ, ನಮಗೆ ಗೊತ್ತಿಲ್ಲದೇ ನಮಗೆ ನಾನಾ ರೀತಿಯಾದ ಸಂಕಷ್ಟಗಳನ್ನು ಕೊಡ್ತದೆ. ಅದನ್ನು ಅನುಭವಿಸ್ಬೇಕು ಅಂತ ಅರ್ಥ ಅಲ್ಲ, ಆ ಕರ್ಮವನ್ನು ನಿಮಗೆ ಕೊಟ್ಟಿರ್ತಾನೆ ದೇವರು. ಆ ಕರ್ಮವನ್ನು ನಾವು ನೋಡ್ಕೊಳ್ಳೋದಕ್ಕೆ ಭಗವಂತ ಜ್ಯೋತಿಷಾಸ್ತ್ರ ಅಂತ ತಗೊಂಡು ಕೊಟ್ಟಿದ್ದಾನೆ. ಅಲ್ಲಿಗೆ ಇದೂ ಗೊತ್ತಿಲ್ಲ ಅದೂ ಗೊತ್ತಿಲ್ಲ, ಈ ಮಗು ಹುಟ್ಟಿದ ಮೇಲೆ ನಾನಾ ರೀತಿಯಾದ ಸಂಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಎಷ್ಟೋ ಜನ ತಂದೆ ಅಥವಾ ತಾಯಿ ಹುಟ್ಟಿದಾಗಲೇ ಹೊಟ್ಟೋಗಿರ್ತಾರೆ, ಕಾಣೆ ಆಗಿರ್ತಾರೆ, ಅನಾಥ ಆಗಿರ್ತಾರೆ ಮಕ್ಕಳು. ಸಮಸ್ಯೆ ಅಂತ ಬಂದಾಗ ಎಲ್ಲರೂ ದಾಳಿ ಇಡೋದು ಈ ವಿಚಾರವಾಗೇ, ನನಗೆ ಕಷ್ಟ ನನ್ನ ಕಷ್ಟ ನನ್ನ ಕಷ್ಟ, ನನಗೆ ನಾನಾ ರೀತಿಯ ಸಮಸ್ಯೆಗಳಿದ್ದಾವೆ, ಹುಟ್ಟಿದಾಗಿಂದ ಭಾಳ ಸಮಸ್ಯೆಗಳಿದ್ದಾವೆ ಅಂತೇಳಿ. ಆದರೆ ಆ ಹುಟ್ಟುವಿಕೆ ಹಿಂದೆ ಇರತಕ್ಕಂತಹ ಈ ದ್ವಾದಶ ರಾಶಿಗಳ ಮೂರು ಪ್ರಮುಖ ಭಾಗಗಳನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರೂ ದುರದೃಷ್ಟವಂತರಲ್ಲ. ದ್ವಾದಶ ಭಾವಗಳಿರ್ತಕ್ಕಂತಹ ಈ ಮೂರು ಪ್ರಮುಖ ಭಾಗಗಳು ಮನುಷ್ಯನ ಅದೃಷ್ಟ ದುರದೃಷ್ಟವನ್ನು ಬಹಳ ಪ್ರಮುಖವಾಗಿ ಅಳಿತವೆ ಅಂತಂದರೆ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಭಾಳ ಜನ ತೋರಿಸ್ಕೊಂಡಿರ್ತಕ್ಕಂಥವ್ರು ನೋಡ್ಕೊಂಡಿರ್ತಕ್ಕಂಥವ್ರು ಅದ್ರ ಬಗ್ಗೆ ಒಂದಷ್ಟು ಒಂದು ಆಸಕ್ತಿಯನ್ನು ಬೆಳೆಸ್ಕೊಡ್ತಕ್ಕಂಥವ್ರು ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಚೆನ್ನಾಗಿ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಏನೂ ಗೊತ್ತಿಲ್ಲಿರ್ತಕ್ಕಂಥವ್ರಿಗೆ ಹೌದು, ನಾವು ಜಾತಕ ಅಂತ ಬಂದಾಗ ಯಾವಾಗೋ ಒಂದ್ಸರಿ ತೋರಿಸಿದ್ವಿ, ಯಾವಾಗೋ ಒಂದ್ಸರಿ ಮಾಡಿದ್ವಿ ಅಂತಂದರೆ ಬಹಳ ಬಹಳ ಮುಖ್ಯವಾಗಿ ಇವತ್ತು ಹೇಳ್ತಕ್ಕಂತಹ ಈ ಮೂರು ಭಾಗಗಳ ವಿಚಾರಗಳ ಬಗ್ಗೆ ನೀವು ಒಂದು ಸ್ವಲ್ಪ ಮನಸ್ಸಿಗೆ ಹಾಕ್ಕೊಂಡ್ರೆ ನೀವು ಇವತ್ತೇ ತೆಗೆದು ಎಲ್ಲೆಲ್ಲಿ ಮೂಲೆಯಲ್ಲಿ ಬರೆಸಿ ಇಟ್ಟಿದ್ದೀರಾ ಅಥವಾ ಇನ್ನೂ ಬರೆಸೇ ಇಲ್ಲ, ಅವರೆಲ್ಲರೂ ಕೂಡ ತೆಗೆದು ಹೌದು ನನ್ನ ಒಂದು ಜನನ ಆಗ್ತಕ್ಕಂತಹ ಭಾಗದಲ್ಲಿ ನಾನು ಅದೃಷ್ಟವಂತನೋ ಅಥವಾ ದುರದೃಷ್ಟವಂತನೋ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕಲೆ ಹಾಕಿ ಆಗ್ತೀರಾ. ಯಾಕಂದರೆ ಅಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಇದು. ನಾನು ಆಗ ಹೇಳಿದಂಗೆ ದ್ವಾದಶ ಭಾವಗಳಿರ್ತಕ್ಕಂತಹ ಯಾವುದೇ ಭಾಗಗಳಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ, ಆದರೆ ಈ ಮೂರು ಭಾಗಗಳು ಮಾತ್ರ ಸ್ಟ್ರಾಂಗ್ ಆಗಿದ್ದರೆ, ಬಹಳ ಶಕ್ತಿಶಾಲಿಯಾಗಿದ್ದರೆ ನೀವು ಜೀವನದಲ್ಲಿ ಏನು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಇದನ್ನು ನಾವು 159 ಅಂತ ಕರಿತೀವಿ. ಏನದು 159 ಅಂದರೆ, 1 ಅಂತಂದರೆ ಜನ್ಮಲಗ್ನ. ಜನ್ಮಲಗ್ನ ಇವತ್ತು ಒಂದು ಮಗು ಜನನವಾಗ್ತಿದೆ ಅಂತಂದಾಗ ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡಿ ಯಾವ ಲಗ್ನದಲ್ಲಿ ಹುಟ್ಟಿದೆ ಮಗು ಅಂತಕ್ಕಂಥ ಬಗ್ಗೆ ನಾವು ಜಾತಕವನ್ನು ಬರ್ಕೋತೀವಿ ಅಥವಾ ಬರೆಸ್ತೀವಿ. ಅಲ್ಲಿಗೆ ಜನ್ಮಲಗ್ನ ಅಂತಕ್ಕಂಥದ್ದು ಯಾವ್ದು ಬೇಕಾದ್ರೂ ಆಗಿರ್ಬೋದು, 12 ರಾಶಿಗಳಲ್ಲಿ 12 ಲಗ್ನಗಳಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು.
ಮೇಷ ಲಗ್ನ ಆಗಿರ್ಬೋದು, ವೃಷಭ ಲಗ್ನ ಆಗಿರ್ಬೋದು, ಮಿಥುನ ಲಗ್ನ ಆಗಿರ್ಬೋದು, ಕಟಕ ಲಗ್ನ ಆಗಿರ್ಬೋದು, ಸಿಂಹ ಲಗ್ನ ಆಗಿರ್ಬೋದು, ಹೀಗೆ ಮೇಷದಿಂದ ಮಿಥುನವರೆಗೂ, ಮಿಥುನದಿಂದ ಧನುರಾಶಿವರೆಗೂ, ಧನುರಾಶಿಯಿಂದ ಮೀನ ರಾಶಿಯವರು ಕೂಡ ಯಾವುದೇ ಲಗ್ನ ಆಗಿರ್ಬೋದು. ಆದರೆ ಆ ಲಗ್ನಗಳನ್ನು ಆಧರಿಸಿ ಹೇಳ್ತಕ್ಕಂಥ ಲೆಕ್ಕ ತಗೊಂಡಾಗ ಒಬ್ಬ ಮನುಷ್ಯನ ಇಡೀ ಜೀವನದ ಸಂಪೂರ್ಣ ವಿವರ ಹೇಳ್ತಕ್ಕಂತಹ ಬಿಂದು ಅಂತಂದರೆ ಎಷ್ಟೋ ಜನ ಇದು ಗೊತ್ತೇ ಇಲ್ಲ. ಹೌದಾ, ಲಗ್ನ ಅಂದರೆ ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಕೇಳ್ಬೋದು. ಭಾಳ ಜನಕ್ಕೆ ಹೇಗೆ ನೋಡ್ಕೊಳ್ಳೋದು ಲಗ್ನ ಅಂತ ಭಾಳ ಜನ ಕೇಳ್ತಿರ್ತಾರೆ. ಫಸ್ಟು ಜಾತಕವನ್ನು ಬರೆಸಿ, ಜಾತಕವನ್ನು ಕೈಲಿಡ್ಕೊಳ್ಳಿ. ಜಾತಕ ಕೈಲಿಡ್ಕೊಂಡು ನಮ್ಮ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಿದ್ದಾಗಲೇ ನೀವು ನೋಡ್ಕೋಬೇಕು, ಹೌದು ಇದು ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೇನು ಮಾಹಿತಿ ಸಿಗುತ್ತಾ ಅಂತ. ಅಲ್ಲಿಗೆ ಆ ಒಂದು ರಾಶಿ ಕುಂಡಲಿ ಮೊದಲನೇ ಭಾಗ ಏನಿದೆ, ಆ ರಾಶಿ ಕುಂಡಲಿನಲ್ಲಿ ಒಂದು ಚೌಕಾಕಾರ ಇರತಕ್ಕಂತಹ ಆ ಮನೆಗಳಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಎರಡು ಅಡ್ಡಲೇನು ಹಾಕಿರ್ತಾರೆ. ಆ ಅಡ್ಡಲೇನು ಹಾಕಿರ್ತಕ್ಕಂಥದ್ದೇ ನಿಮ್ಮ ಮೊದಲನೇ ಲಗ್ನ ಅಂತ ಹೇಳ್ತೀವಿ. ಅದು ಮೇಷ ಆಗಿರ್ಬೋದು, ವೃಷಭ ಆಗಿರ್ಬೋದು, ಮಿಥುನ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಆದರೆ ಇಲ್ಲಿ ನಮಗೆ ಗೊತ್ತಿರತಕ್ಕಂಥ ಲೆಕ್ಕಾಚಾರ ತಗೊಂಡಾಗ ವಿಶೇಷವಾಗಿ ನಮಗೆ ಗೊತ್ತಿಲ್ಲದೇ ಅದು ಶುಭಕಾರಕವಾಗಿದೆಯೋ ಅಶುಭಕಾರಕವಾಗಿದೆಯೋ ನಮಗೆ ಗೊತ್ತಿರೋದಿಲ್ಲ. ಆದರೆ ನಾವು ಹೇಳ್ತಕ್ಕಂಥ ಈ ಲೆಕ್ಕಾಚಾರಗಳು ನಿಮ್ಮ ಜಾತಕದಲ್ಲಿ ಇದ್ದರೆ ಅದು ನೀವು ಬಹಳ ಬಹಳ ಅದೃಷ್ಟವಂತರು. ಅದೇ ಸ್ವಲ್ಪ ವ್ಯತ್ಯಾಸ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ದುರದೃಷ್ಟವಂತರು. ಯಾಕಂದರೆ ಅಲ್ಲಿಂದನೇ ಪ್ರಾರಂಭ ಆಗಿಬಿಡ್ತದೆ ಆ ಪ್ರಾಬ್ಲಮ್ಸ್ಗಳಂತಕ್ಕಂಥದ್ದು. ಅದೇ ಶುಭಕಾರಕವಾಗಿರ್ತಕ್ಕಂತಹ ಲಗ್ನ, ಶುಭಕಾರಕವಾಗಿರ್ತಕ್ಕಂತಹ ಬಾಧೆಗಳು ಏನಾರು ಇತ್ತು ಅಂದಾಗ ನಿಮಗೆ ಗೊತ್ತಿಲ್ಲದೇ ಕೆಲವೊಂದು ಕಷ್ಟಗಳನ್ನು ಅನುಭವಿಸುವ ಜೊತೆಗೆ ಕೆಲವೊಂದು ಸುಖಗಳನ್ನು ಕೂಡ ಅನುಭವಿಸ ಶುರು ಮಾಡ್ತೀರ. ಕೆಲವು ಶುಭಕಾರಕ ಗ್ರಹಗಳ ಪ್ರಭಾವವೇ ಹೆಚ್ಚಾಗಿದ್ದಾಗ ನೀವು ಹುಟ್ಟಿದಾಗಿಂದನು ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡು ಹುಟ್ಟಿದಾರಪ್ಪ ಈ ಮಗು ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿಂದನೇ ಬಹಳಷ್ಟು ಅದೃಷ್ಟವಂತರಾಗಿ ನಾವು ಬೆಳೆಯೋಕೆ ಶುರು ಮಾಡ್ತೀವಿ. ಇದು ಶಾಶ್ವತವಾ ಅಂತ ನೀವು ಕೇಳ್ಬೋದು. ಇಲ್ಲ, ಖಂಡಿತ ಶಾಶ್ವತ ಅಲ್ಲ. ಯಾಕಂದರೆ ಜನ್ಮ ಲಗ್ನ ಅಂತಕ್ಕಂಥದ್ದು ಮೊದಲನೇ ಭಾಗ, ಅದು ಇಡೀ ದೇಹವನ್ನು ಪ್ರತಿನಿಸ್ತಕ್ಕಂಥದ್ದು, ಇಡೀ ದೇಹವನ್ನು ಪ್ರತಿನಿಸ್ತಕ್ಕಂಥದ್ದು. ಅಲ್ಲಿಗೆ ಎಕ್ಸಾಂಪಲ್ ತೊಗೊಂಡ್ರೆ ಈಗ ಮೇಷ ಲಗ್ನದಲ್ಲಿ ಹುಟ್ಟಿದ್ರಂತಂದಾಗ ಅದು ಕುಜನ ಸಾನ್ನಿಧ್ಯ ಇರತಕ್ಕಂತಹ ಮನೆ, ಕುಜನ ಸ್ವಕ್ಷೇತ್ರ. ವೃಷಭ ರಾಶಿನಲ್ಲಿ ಹುಟ್ಟಿದ್ದೀರಾ, ವೃಷಭ ಲಗ್ನದಲ್ಲಿ ಹುಟ್ಟಿದ್ದೀರಾ ಅಂತ ಕಂಡಾಗ ಅದು ಶುಕ್ರನ ಮನೆ. ಅಲ್ಲಿಗೆ ಆ ಕುಜ ಮತ್ತು ಶುಕ್ರ ಮಿಥುನ ತಗೊಂಡಾಗ ಬುಧ, ಈ ರೀತಿ ಒಂದೊಂದು ಕಾಂಬಿನೇಷನ್ ಹುಟ್ಟಿದಾಗ ಅವರವರು ನಿಮ್ಮ ದೇಹವನ್ನು ಆಳ್ತಾರೆ ಅಂತಂದರೆ ಇದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ನ್ಯೂಮರಾಲಜಿ ಪ್ರಕಾರ ತಗೊಂಡಾಗ ಇವತ್ತು 12 ಅಂತಕ್ಕಂಥ ಒಂದು ಗ್ರಹ ನಿಮ್ಮ ಜನ್ಮಸಂಖ್ಯೆ ಅಂತ ಹೇಳ್ತೀವಿ ನಾವು. ಅಲ್ಲಿಗೆ ಜನ್ಮಸಂಖ್ಯೆ ಅಂತಕ್ಕಂಥದ್ದು 12 ತಗೊಂಡಾಗ ಗುರುಗ್ರಹ, ಗುರುಗ್ರಹ ನಿಮ್ಮನ್ನು ರೂಲ್ ಮಾಡ್ತಾರೆ ಅಂತ ಹೇಳ್ತೀವಿ. ಹಾಗೆ ಲಗ್ನಭಾವ ತಗೊಂಡಾಗ ಮೊದಲ ಲಗ್ನ ಅಂತಕ್ಕಂಥ ಯಾವ ಲಗ್ನಕ್ಕೆ ಅದು ಬಂದು ಕೂತ್ಕೊಳ್ತದೆ ಆ ಲಗ್ನಕ್ಕೆ ಸಂಬಂಧಪಟ್ಟಂಥ ಗ್ರಹ ನಿಮ್ಮನ್ನು ಆಳ್ತದೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಜನ್ಮ ಲಗ್ನಾಧಿಪತಿ ಯಾವಾಗ ನಿಮ್ಮ ಜಾತಕದಲ್ಲಿ ತನ್ನ ಸ್ವಕ್ಷರಿದ್ದಾಗ ನಿಮ್ಮ ಜನ್ಮ ಲಗ್ನವಾಗುತ್ತೋ ನೀವು ಬಹಳ ಬಲಾಢ್ಯರು, ಬಹಳ ಶಕ್ತಿಶಾಲಿಗಳು, ಯಾರು ನಿಮ್ಮನ್ನು ಏನು ಮಾಡ್ಕೊಳಕ್ಕಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅದೇ ಜನ್ಮ ಲಗ್ನ ಮೇಷರಾಶಿಯಾಗಿದ್ದು ಜನ್ಮ ಲಗ್ನಾಧಿಪತಿ ಬೇರೆ ಎಲ್ಲವೋ ಕೂತ್ಕೊಂಡಿದ್ದಾನೆ ಅಂತಂದರೆ ಶುಭಕಾರಕ ಆಗಿರ್ಬೋದು, ಅಶುಭಕಾರಕ ಆಗಿರ್ಬೋದು, ಪಾಪಗ್ರಹ ಸಂಯೋಗ ಆಗಿರ್ಬೋದು, ಯಾವುದಾದ್ರೂ ಒಂದು ಕಡೆ ಆಗಿರ್ಬೋದು ಕೂತ್ಕೊಂಡಿದ್ದಂದಾಗ ನಿಮಗಲ್ಲಿ 50% ನಿಮ್ಮ ಬಲ ಕುದ್ದೋಗ್ತದಲ್ಲಿ. ಅಂದರೆ ಅರ್ಥ ಏನು, ನಾವು ಹುಟ್ಟಿದಾಗಲೇ ಒಂದು ಸ್ಟ್ರಾಂಗ್ ಆಗಿದ್ದೀವಿ ಅಂತಕ್ಕಂಥದ್ದು ನಮ್ಮಲ್ಲಿ ಭ್ರಮೆ ಇರ್ತದೆ, ನಮ್ಮಲ್ಲಿ ಅದೃಷ್ಟ, ನಾವು ಭಾಳ ಅದೃಷ್ಟವಂತರು ಹಾಗೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಆದರೆ ಅದು ಎಲ್ಲೋ ಗೊತ್ತಿಲ್ಲದೆ ನಮಗೆ ನಾವೆಲ್ಲೋ ಒಂದು ಕಡೆ ನಾವು ಎಡುತ್ತಾನೇ ಇರ್ತೀವಿ. ಯಾಕಂದರೆ ನಮ್ಮ ಲಗ್ನವನ್ನು ಪ್ರದರ್ಶಿಸತಕ್ಕಂತಹ ಆ ಬಲಾಢ್ಯ ಶಕ್ತಿ ನಮ್ಮ ಮನೇಲಿಲ್ಲದೆ ಅದು ಇನ್ನೆಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತದೆ. ಆಗ ನಮ್ಮಲ್ಲಿ ಬಲ ಇದ್ದರೂ ಬಲ ಇಲ್ದಿರತಕ್ಕಂತಹ ಒಂದು ಭಾವನೆ ನಮ್ಮಲ್ಲಿರ್ತದೆ. ಇದಾದ ಮೇಲೆ ಇನ್ನೊಂದು, ಎರಡನೇದು ಯಾವುದಪ್ಪ ಅಂದರೆ ಬಹಳ 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 ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಜೀವನದಲ್ಲಿ ಈ ಒಂದು ಭಾಗ ತುಂಬ ಚೆನ್ನಾಗಿದ್ದರೆ ನೀವು ತುಂಬ ತುಂಬ ಅದೃಷ್ಟರಾಗಿರ್ತೀರ. ಯಾಕಂದರೆ ನೀವು ಊಹಿಸ್ಕೊಳ್ಳೋದೇ ಇಲ್ಲ. ಇದು ಭಾಳ ಜನಕ್ಕೆ ಗೊತ್ತಿದೆ, ಆದರೂ ಕೂಡ ಇದು ನಿಜನಾ ಅನ್ನತಕ್ಕಂಥ ಲೆಕ್ಕಾಚಾರ ಬರ್ತದೆ. ಅದು ಯಾವುದು ಅಂತಂದರೆ ಪುನರ್ಜನ್ಮ. ಪುನರ್ಜನ್ಮದ ಬಗ್ಗೆ ಭಾಳಷ್ಟು ಕಥೆಗಳಿದ್ದಾವೆ, ಅದರಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂತಹ ರಿಯಲ್ ಸ್ಟೋರಿಗಳು ಕೂಡ ಇದ್ದಾವೆ. ಭಾಳ ಜನ ಇವತ್ತು ಇದ್ದಾರೆ, ಪ್ರಪಂಚದಲ್ಲಿದ್ದಾರೆ, ಲಕ್ಷಾಪಲಕ್ಷ ಜನಗಳಿದ್ದಾರೆ. ನಾನು ಹಿಂದೆ ಅದಾಗಿದ್ದೆ, ಈಗ ಇದಾಗಿದ್ದೀನಿ, ನಾನು ಹಿಂದೆ ಆಗಿದ್ದಾಗ ಏನಿತ್ತು ಅದನ್ನೆಲ್ಲ ಈ ಜನನ ಗುರುತಿಸ್ತಿರತಕ್ಕಂಥ ಹಲವಾರು ಜನ ನಮ್ಮಲ್ಲಿದ್ದಾರೆ. ನೀವೆಲ್ಲ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ, ಹೌದಾ ಇದು ಭಾಳ ಜನ ಇದು ನಂಬುವಕ ಬೇಡವಾ ಅಂತ ಕೂಡ ಬಂದು ಹೇಳ್ತಾರೆ.
ಅಂದರೆ ಅರ್ಥ ಏನು, ಪುನರ್ಜನ್ಮ ಅಂದ್ರೇನು, ನಾವು ಹಿಂದೆ ಏನಾಗಿ ಹುಟ್ಟಿದ್ವಿ, ಈಗ ಏನಾಗಿ ಹುಟ್ಟಿದ್ವಿ. ಇವತ್ತು ಭಾಳ ಜನಕ್ಕೆ ಅನ್ಕೊಳ್ಳೋದು ಒಂದೇನಂದರೆ, ನಾನು ಹಿಂದೆ ಏನೋ ಕತ್ತೆನೋ ನರಿನೋ ನಾಯಿನೋ ಕುದುರೆನೋ ಎಮ್ಮೆನೋ ಹಸುನಾಗಿ ಹುಟ್ಟಿದ್ದೆ, ಈ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದೀನಿ, ಮುಂದೆ ಯಾವ ಜನ್ಮ ತಾಳ್ತೀನೋ ನನಗೆ ಗೊತ್ತಿಲ್ಲ, ಯಾವ ಪ್ರಾಣಿ ಪಕ್ಷಿಯಾಗಿ ಜನ್ಮ ತಾಳ್ತೀನೋ ಗೊತ್ತಿಲ್ಲ ಅಂತಕ್ಕಂಥ ಜಿಜ್ಞಾಸೆ ಜಾಸ್ತಿ ಇರ್ತದೆ. ಆದರೆ ಕರ್ಮಫಲಗಳು ಏನು ಹೇಳ್ತವೆ ಅಂತಂದರೆ, ನೀವು ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದು ಆಸೆಗಳು ತೀರದೆ ಅಥವಾ ಕೆಲವು ಆ ಜನ್ಮದಲ್ಲಿ ತೀರಿಸಲಾಗತಕ್ಕಂತಹ ಕರ್ಮಫಲಗಳ ಒಂದು ಬುತ್ತಿ ನಿಮ್ಮಲ್ಲಿತ್ತು ಅಂದಾಗ, ಅದನ್ನು ತೀರಿಸೋದಕ್ಕೋಸ್ಕರನೇ ನಿಮಗೇನಾಗುತ್ತೆ, ಈ ಜನ್ಮದಲ್ಲಿ ಮತ್ತೆ ನಿಮಗೆ ಮನುಷ್ಯನ ಜನ್ಮವನ್ನು ಕೊಡ್ತಾರಂತೆ ಭಗವಂತ. ಇದಕ್ಕೆ ನಮ್ಮ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ಪುನರುಪಿ ಜನನಂ ಪುನರುಪಿ ಮರಣಂ ಅಂತ ಹೇಳ್ತಾರೆ. ಭಾಳ ಜನ ನನ್ನ ಮುಂದೆ ಜನ್ಮನೇ ಬೇಡಪ್ಪ, ನಾನು ಮೋಕ್ಷ ಸಿಕ್ಕಿಡ್ಬೇಕು, ಮೋಕ್ಷ ಆಗ್ಬಿಡ್ಬೇಕು ಅಂತೇಳಿ ಭಾಳ ಜನ ಇವತ್ತು ಕೂಡ ಭಾಳ ಪ್ರಯತ್ನ ಪಡ್ತಾರೆ. ಅದರದ್ದು ಒಂದು ಎಲ್ಲಿದೆ ಆ ಭಾಗ ನಿಮ್ಗೆ ಹೇಳ್ಕೊಡ್ತೀನಿ. ಆದರೆ ಇಲ್ಲಿ ಏನಾಗುತ್ತೆ, ನಮಗೆ ಬೇಕು ಬೇಡ ಅನ್ನೋ ಪ್ರಶ್ನೆ ನಾವು ಹಾಕೊಳ್ಳೋದಲ್ಲ, ಅದು ಸೃಷ್ಟಿಯಲ್ಲಿ ನಮ್ಮ ಋಣಬಾಧೆಗಳನ್ನು ತೀರಿಸಲೋಗ ಅದು ಮತ್ತೊಂದು ಜನ್ಮವನ್ನು ನಮಗೆ ಕೊಡ್ತಾನೇ ಹೋಗ್ತಾ ಇರ್ತದೆ. ನೋಡಿ, ಇವಾಗ ಒಂದು ಜನ್ಮ ನಮಗೆ ಕೊಟ್ಟಿದೆ, ಆದರೆ ಈ ಜನ್ಮಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ಅದು ಏನಾಗುತ್ತೆ ಏನು ಎತ್ತ ಅಂತೇಳಿ. ಆದರೆ ನಮಗೆ ಗೊತ್ತಿಲ್ಲದೇ ಏನಾಗುತ್ತೆ ಅಂದರೆ, ವಿಶೇಷವಾಗಿ ನಾವು ಈ ಜನ್ಮ ಹುಟ್ಟಿದ್ದೀವಿ ಮತ್ತು ನಮಗೆ ಇನ್ನೊಂದು ಜನ್ಮ ಇದೆಯಾ ಅನ್ನೋ ಜಿಜ್ಞಾಸೆ ಜಾಸ್ತಿ ಇರ್ತಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ, ಈ ಜನ್ಮದಲ್ಲಿ ಏನಿದೆ ಅದನ್ನು ಕಳ್ಕೊಂಡಿಲ್ಲ, ಯಾವುದು ಹಿಂದಿನ ಜನ್ಮದ ಒಂದು ಪ್ರಭಾವಗಳು ಕರ್ಮಗಳು ಪಾಪಗಳು ಅಂತಲೇ ಹೇಳಬೇಕು, ಅದನ್ನು ಪುಣ್ಯ ಅಂತವಲ್ಲ, ಪಾಪಗಳನ್ನು ನಾವೇನು ಕಳ್ಕೊಂಡಿಲ್ಲ, ಮತ್ತೆ ನಮಗೆ ಮುಂದಿನ ಜನ್ಮ ಮನುಷ್ಯ ಜನ್ಮನೇ ಆಗಿರ್ತದೆ, ನೀವು ಯಾವ ಪ್ರಾಣಿ ಪಕ್ಷಿ ಆಗಿ ಸಾಧ್ಯವೇ ಇಲ್ಲ. ಆದರೆ ಇದು ಗೊತ್ತಿಲ್ಲದಿರ್ತಕ್ಕಂಥ ಮನುಷ್ಯ ಇವತ್ತು ನಾನಾ ರೀತಿಯಾದ ಸಂಕಷ್ಟಗಳನ್ನು ಅನುಭವಿಸ್ತಾನೆ ಅಂತಂದರೆ, ಈ ಭಾಗ ಏನಿದೆ ಈ ಭಾಗಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರ ಇರ್ತದೆ ಹೊರತು ಬೇರೇನೂ ಅಲ್ಲ. ಇಲ್ಲಿ ವಿಶೇಷವಾಗಿ ನಾವು ಹಿಂದೆ ಮಾಡಿರ್ತಕ್ಕಂತಹ ಯಾವುದೇ ಪಾಪಕರ್ಮಗಳು ಪುಣ್ಯಕರ್ಮಗಳು ಈ ಜನ್ಮದಲ್ಲಿ ನಮಗೆ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಮನುಷ್ಯನಲ್ಲಿರ್ತಕ್ಕಂತಹ ಪಾಪಕರ್ಮಗಳನ್ನು ತೀರಿಸಲೋಗ ಈ ಜನ್ಮದಲ್ಲೂ ಕೂಡ ಮತ್ತೆ ಮನುಷ್ಯನಾಗೇ ಜನ್ಮ ತಾಳ್ತಾನೆ ಅನ್ನೋದಕ್ಕೋಸ್ಕರನೇ ಇವತ್ತು ನಮ್ಮ ದ್ವಾದಶ ರಾಶಿಗಳಲ್ಲಿ ಒಂದು ಬಹಳ ಮುಖ್ಯವಾದ ಭಾಗ ಅದರ ಬಗ್ಗೆ ಹೇಳಿಕೆಯನ್ನು ಕೊಡ್ತದೆ. ಅದು ಯಾವುದು ಅಂದರೆ ನಂಬರ್ 5. ನೋಡಿ, ಮೊದಲನೇದಾಗಿ ನಂಬರ್ 1, ಎರಡನೇದಾಗಿ ನಂಬರ್ 5. ಇದನ್ನು ನಾವು ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ. ಪೂರ್ವ ಪುಣ್ಯಸ್ಥಾನವೂ ಹೌದು, ಪೂರ್ವ ಪಾಪಸ್ಥಾನವೂ ಹೌದು. ನಾವು ಅದನ್ನು ಒಪ್ಕೊಂಡ್ರೂ ಇದನ್ನು ಒಪ್ಕೊಳ್ಳಬೇಕಾಗ್ತದೆ. ನಾನು ಆಗಲಿಂದ ಅದನ್ನು ಹೇಳ್ತಾ ಇರೋದು, ಭಿಕ್ಷಾಧೀಶ್ವರನಾಗೂ ಹುಡ್ತೀವಿ, ಲಕ್ಷಾಧೀಶ್ವರನಾಗೂ ಹುಡ್ತೀವಿ. ಅಲ್ಲಿಗೆ ಪಾಪವನ್ನು ಮಾಡಿದರೆ ಭಿಕ್ಷಾಧೀಶ್ವರ, ಪುಣ್ಯ ಮಾಡಿದರೆ ಲಕ್ಷಾಧೀಶ್ವರ. ಆದರೆ ಇದನ್ನು ತಿಳ್ಕೊಳ್ಳೋ ಬಗೆ ಹೇಗೆ ಗೊತ್ತಿಲ್ಲ. ಜಾತಕ ಬರೆಸಿ ಅಥವಾ ಜಾತಕವನ್ನು ನೋಡ್ಕೊಳ್ಳಿ, ಯಾವ್ಯಾವ ಗ್ರಹಗಳಿದ್ದಾವೆ ಅದನ್ನೆಲ್ಲ ಈ ವಾರ ಪೂರ್ತಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಅಂತಂದರೆ, ಪ್ರತಿಯೊಬ್ಬರು ಜಾತಕ ಬರ್ಸೋಕ್ಕೆ ರೆಡಿ ಆಗ್ತೀರಿ, ಪ್ರತಿಯೊಬ್ಬ ಮಕ್ಕಳ ಜಾತಕ ನೋಡೋಕೆ ಶುರು ಮಾಡ್ತೀರಿ. ನನ್ನ ಮಗ ಪುಣ್ಯವಂತನ ಅಥವಾ ದುರದೃಷ್ಟವಂತನ, ಪಾಪ ಮಾಡಿ ಹುಟ್ಟಿದ್ದಾನ ಪುಣ್ಯ ಮಾಡಿ ಹುಟ್ಟಿದ್ದಾನ ಅಂತ. ಯಾಕಂದರೆ ಮಕ್ಕಳ ಜಾತಲಿದ್ದರೆ ಅದಷ್ಟೂ ಪ್ರಭಾವಗಳು ಕೂಡ ಆ ಹೆತ್ತ ಮಕ್ಕಳ ತಂದೆ ತಾಯಿಗಳ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ನೀವು ಒಪ್ಕೊಳ್ಳೇಬೇಕು ಅದನ್ನು. ಯಾಕಂದರೆ 14 ವರ್ಷಗಳ ತನಕ ಮಕ್ಕಳು ಹುಟ್ಟಿದಾಗಿಂದ 14 ವರ್ಷಗಳ ತನಕ ಆ ಮಗುವಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಪುಣ್ಯ ಮತ್ತು ಪಾಪಗಳನ್ನು ಈ ತಂದೆ ತಗೊಳ್ತಾನೆ ಅಂತೇಳಿ ನಾವು ಹಿಂದಿನ ಸಂಚಿಗಳು ನಿಮ್ಗೆ ಹೇಳ್ಕೊಟ್ಟಿದ್ದೀವಿ. ಅದು ಎಷ್ಟು ಪರಿಣಾಮಕಾರಿಯ ಕೆಲಸ ಮಾಡುತ್ತೆ ಅಂದರೆ, ಎಷ್ಟೋ ಜನ ಅನುಭವಿಸ್ತಾರೆ ನೀವು ಹೇಳಿದ್ದು ಸತ್ಯ ಅಂತೇಳಿ ಹೇಳ್ತಿರ್ತಾರೆ. ಅದಕ್ಕೆ ನಮ್ಮ ನಮ್ಮ ಜಾತಕಗಳು ನೋಡ್ಕೊಳ್ತಕ್ಕಂಥ ಮುಖ್ಯ ಅಲ್ಲ, ನಮ್ಮ ಮಕ್ಕಳು ಕೂಡ ಜಾತಕಗಳು ನೋಡ್ಕೋಬೇಕು. ನಾವು ಮಕ್ಕಳನ್ನ ಎತ್ಕೊಂಡಾದ್ಮೇಲೆ ಅದರ ಪ್ರಭಾವಗಳ ಬಗ್ಗೆ ಅರಿವುಂಟು ಮಾಡ್ಕೋಬೇಕು, ಅಥವಾ ಅರಿವಿರಬೇಕು, ಅಥವಾ ಜ್ಞಾನ ಇರಬೇಕು ನಮಗೆ. ಒಂದು ಸ್ವಲ್ಪ ಎಲ್ಲೋ ವ್ಯತ್ಯಾಸ ಆಯಿತು ಅಂದಾಗ ಆ ಪರಿಣಾಮಗಳು ಬಹಳ ಬಲಶಾಲಿಯಾಗಿದ್ದಾಗ, ಬಹಳ ಕ್ರೂರವಾಗಿದ್ದಾಗ ಜೀವವೇ ಒಟ್ಟೋಗಿರ್ತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಕಾಣಿಸ್ತದೆ. ಅದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಇವೆಲ್ಲ ಗೊತ್ತಿಲ್ಲ. ಇದಾಯಿತು 1 ವರ್ಷಕ್ಕೆ ಅಪ್ಪ ಹೋಗ್ಬಿಟ್ಟ, ಇದಾಯಿತು 6 ತಿಂಗಳಿಗೆ ಅಮ್ಮ ಹೋಗ್ಬಿಟ್ಲು ಅಂತ ಹೇಳ್ತಾರೆ. ವೆರಿ ಸಿಂಪಲ್ ಹೇಳ್ಕೊತಾರೆ. ಕಾರಣ ಏನು? ಪ್ರಭಾವಗಳು ಕೆಲಸ ಮಾಡ್ತಿರ್ತದೆ, ಮಗು ಅಲ್ಲ. ಮಕ್ಕಳನ್ನ ದುರದೃಷ್ಟವಂತು ಅಂತ ನೀವು ಬ್ರ್ಯಾಂಡ್ ಮಾಡ್ತೀರಿ, ಆದರೆ ಮಕ್ಕಳಲ್ಲ. ಮಕ್ಕಳಿಗೆ ನೀವು ಕೊಟ್ಟಿರ್ತಕ್ಕಂತಹ ಪಾಪ ಪುಣ್ಯಗಳ ಗಂಟು ಏನು ಬೇಕಾದ್ರೂ ಮಾಡ್ಬೋದು ಜೀವನದಲ್ಲಿ. ಅದಕ್ಕೆ ಈ ಭಾಗ ಬಹಳ ಬಹಳ ಮುಖ್ಯ. ಅದಾದ ಮೇಲೆ ಬಹಳ ವಿಶೇಷವಾಗಿ ಇನ್ನೊಂದು ಭಾಗ್ಯ ಅಂತಂದರೆ ಅದು ನಂಬರ್ 9. ನಾವು ಆಗ್ಲಿಂದ ಹೇಳ್ತಾ ಇದ್ದೀವಿ 159, ವೆರಿ ವೆರಿ ಇಂಪಾರ್ಟೆಂಟು ಮನುಷ್ಯನ ಜೀವನದಲ್ಲಿ ಅಂತೇಳಿ.
ಆ ನಂಬರ್ 9 ಅಂತಕ್ಕಂಥದ್ದನ್ನೇ ನಾವು ಭಾಗ್ಯಸ್ಥಾನ ಅಂತ ಕರಿತೀವಿ. ಎಷ್ಟು ಜನ ಭಾಗ್ಯಶಾಲಿಯಾಗಿದ್ದೀರಿ ಒಂದ್ಸರಿ ತೆಗೆದು ನೋಡ್ಕೊಳ್ಳಿ ಜಾತಕವನ್ನು. ಇಲ್ಲ ನಾವು ದೌರ್ಭಾಗ್ಯಶಾಲಿಗಳಾಗಿದ್ದೀವಿ ಅಂತಂದರೆ ಅದನ್ನು ತೆಗೆದು ನೋಡ್ಕೊಳ್ಳಿ ಜಾತಕವನ್ನು ಅಂತ ಹೇಳ್ತೀವಿ ನಾವು. ಯಾಕಂದರೆ ದೌರ್ಭಾಗ್ಯಶಾಲಿಗಳನ್ನು ಭಾಗ್ಯಶಾಲಿಗಳಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದೇ ಜ್ಯೋತಿಷಾಸ್ತ್ರ. ಜ್ಯೋತಿಷಾಸ್ತ್ರ ಇದೆ ಅಂತ ಮಾತ್ರ ಹೇಳಲ್ಲ, ಇದಿದ್ದಾಗ ಏನು ಮಾಡಬೇಕು ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ಕೊಡ್ತದೆ. ಅದಕ್ಕೆ ಇದನ್ನು ಫಾಲೋಅಪ್ ಮಾಡಬೇಕು ಅಂತ ನಾವು ಹೇಳ್ತೀವಿ, ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಚೆನ್ನಾಗಿರೋ ಜನ ನಂಬಲ್ಲ, ಬಿಡ ಅದೇನು ಶಾಸ್ತ್ರ, ನಾವು ಕಷ್ಟಪಟ್ಟರೆ ಉಂಟು, ಕರ್ತವ್ಯ ದೇವರು, ಶ್ರಮವೇ ಜೀವನ, ಶ್ರಮವೇ ದೇವರು ಅಂತ ವಾದ ಮಾಡ್ತಾರೆ. ಅನುಭವಿಸ್ತಾ ಇರ್ತಕ್ಕಂಥವ್ರು ಹುಡುಕಾಟ ಮಾಡ್ತಾರೆ, ನೀವು ಹೇಳಿದ ಸತ್ಯ, ನೀವು ಹೇಳಿದ ಕರೆಕ್ಟು, ನಾನು ಹಿಂಗೆ ಆಗ್ತಿದೆ, ನನಗೆ ಈ ಟೈಮಲ್ಲಿ ಹಿಂಗೆ ಆಯಿತು, ಈ ಟೈಮಲ್ಲಿ ಹಿಂಗೆ ಆಯಿತು ಅಂತ ಭಾಳ ಜನ ಹೇಳ್ತಾರೆ. ಕಾರಣ ಏನು ಅಂತಂದರೆ ಅವ್ರಿಗೆ ಅನುಭವ ಆಗಿರ್ತದೆ, ಇವ್ರಿಗೆ ಅನುಭವ ಆಗಿರಲ್ಲ, ಇವ್ರು ಚೆನ್ನಾಗಿ ಹುಟ್ಬಿಟ್ಟಿರ್ತಾರೆ, ಇವ್ರು ಚೆನ್ನಾಗಿ ಹುಟ್ಟಿರಲ್ಲ, ಅನುಭವ ಆಗಿರ್ತದೆ. ಏನೂ ಗೊತ್ತಿಲ್ಲದಿರ್ತಕ್ಕಂಥವ್ರು ಅನುಭವಿಸ್ಬೇಕು ಅಂತ ಹಾಗೇ ಇರ್ತಾರೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಜಾತಕನೂ ಗೊತ್ತಾಗಲ್ಲ, ಅನುಭವನೂ ಆಗಲ್ಲ, ಏನೂ ಆಗಲ್ಲ, ಲೈಫ್ ಪೂರ್ತಿ ಅವ್ರು ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಇದ್ರ ಗಂಧ ಗಾಳಿನೂ ಗೊತ್ತಾಗಕ್ಕೆ ಬಿಡದೇ ಇಲ್ಲ ವಿಧಿ. ಅವ್ರು ಕೇಳಿದ್ರೆ ಅವೆಲ್ಲ ಇಲ್ಲ ಬಿಡು, ನಮ್ಮ ಕಾದಲೆಲ್ಲ ಇಲ್ವೆಲ್ಲ ಅಂದ್ಬಿಡ್ತಾರೆ. ಈ ರೀತಿ ಹಲವಾರು ವಿಚಾರಗಳ ಸಂದರ್ಭದಲ್ಲಿ ಭಾಗ್ಯಸ್ಥಾನ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ ಕೆಲಸ ಮಾಡ್ತದೆ. ಆ ಭಾಗ್ಯಸ್ಥಾನಕ್ಕಲ್ಲಿ ಭಾಳ ವಿಶೇಷವಾಗಿ ಶುಭ ಕಾರಕ ಗ್ರಹಗಳಿದ್ದರೆ ನೀವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದರೆ ಜನ್ಮ ಲಗ್ನ ಕ್ರೂರವಾಗಿದ್ದು ದುರದೃಷ್ಟವಂತರಾಗಿದ್ದು ನೀವು ಅಲ್ಲಿ ಭಾಳಷ್ಟು ಕಷ್ಟಗಳು ಅನುಭವಿಸ್ಕೊಂಡು ಮುಂದೆ ಬಂದಿರ್ತೀರಿ. ಅದಾದಮೇಲೆ ಪೂರ್ವ ಪುಣ್ಯಸ್ಥಾನದಲ್ಲಿ ಶುಭ ಕಾರ್ಯ ಗ್ರಹಗಳಿದ್ದು ಅಥವಾ ಅಶುಭ ಕಾರ್ಯಗಳಾಗಿತ್ತು ಅಂದರೆ ಅದನ್ನು ದಾಟ್ಕೊಂಡು ಬಂದಿರ್ತೀರಿ. ಇಲ್ಲಿ ಎರಡೂ ಕಷ್ಟಪ್ಪ ಜೀವನದಲ್ಲಿ ನನಗೆ ಭಾಳ ಕಷ್ಟ 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 ಅಂತಂದರೆ ಭಾಗ್ಯ ಸ್ಥಾನ ಚೆನ್ನಾಗಿದ್ದರೆ ನೀವು ಅಲ್ಲಿ ಎಸ್ಕೇಪ್ ಆಗಿಬಿಡ್ತೀರಿ. ಅದಕ್ಕೆ ಭಾಳ ಜನ ಹೇಳೋದು ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು ರೀ, ಮಧ್ಯಮ ಬಂದಾಗ ಎಜುಕೇಷನ್ ಬಂದಾಗ ತುಂಬ ಪ್ರಾಬ್ಲಮ್ಗಳಾಗಿತ್ತು, ತುಂಬ ಕಷ್ಟಪಟ್ಬಿಟ್ಟೆ, ಆಗಲಿಲ್ಲ, ಈಗ ಸ್ವಲ್ಪ ಉಸಿರಾಡ್ತಿದ್ದೀನಿ ಮದುವೆ ಆದಮೇಲೆ ಅಂತ ಹೇಳ್ತಾರೆ. ಕಾರಣ ಏನಂದರೆ ಅಲ್ಲಿ ಈ 159 ನೆಗೆಟಿವ್ ಕೆಲಸ ಮಾಡಿರ್ತದೆ, ಅವರು ನಾನಾ ರೀತಿಯಾದ ಸಂಕಷ್ಟ ಅನುಭವಿಸ್ಕೊಂಡಿರ್ತಾರೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಭ ಕಾರ್ಯಗ್ರಹ ಆ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಅವರಿಗೆ ಭಾಗ್ಯೋದಯವನ್ನು ಉಂಟು ಮಾಡಿ ಆ ಶುಭ ಕಾರಕತ್ವ ಕೊಡ್ತಕ್ಕಂತಹ ಗ್ರಹದ ಫಲದಿಂದ ಅವ್ರನ್ನ ಸ್ವಲ್ಪ ಉಸಿರಾಡಿ ಮೇಲೆ ಬರೋ ಥರ ಒಂದು ಜೀವನವನ್ನು ಅವರಿಗೆ ರೂಪಿಸ್ಕೊಟ್ಟಿರ್ತದೆ. ಎಷ್ಟು ಜನಗಳಲ್ಲಿ ಈ ರೀತಿ ಅನುಭವ ಆಗಿಲ್ಲ ಹೇಳಿ ನೋಡೋಣ. ನೀವು ನೋಡಿದ್ರೂ ಅದು ನಡೆಸುತ್ತೆ, ನೋಡಲಿಲ್ಲ ಅಂದರೂ ನಡೆಸುತ್ತೆ. ನಾವು ಯಾಕೆ ಈ ಕಾರ್ಯಕ್ರಮ ಮಾಡ್ತಿದ್ವಿ, ಕಾರ್ಯಕ್ರಮದಲ್ಲಿ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ನೀವು ಹುಟ್ಟಿದಾಗಿಂದನೇ ಅದೃಷ್ಟವಂತರಾಗಿರಬೇಕು ಅಂತ. ಯಾಕಂದರೆ ಅದು ಯಾರ ಕೈಲಿ ಇರೋಲ್ಲ, ಅದೃಷ್ಟವಂತರ ದುರದೃಷ್ಟವಂತರ ನಮ್ಗೆ ಯಾರ ಕೈಲಿ ಇರೋದಿಲ್ಲ. ಆದರೆ ನೀವು ದುರದೃಷ್ಟವಂತರಾಗಿರೋದು ಹುಟ್ಟಿದ ಪಕ್ಷದಲ್ಲಿ ಆ ದುರದೃಷ್ಟವನ್ನು ಅದೃಷ್ಟವಂತನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ನಿಮಗೆ ಭಾಳ ಸಹಾಯ ಮಾಡ್ತದೆ. ಯಾಕಂದರೆ 10 ವರ್ಷ 20 ವರ್ಷ 30 ವರ್ಷ ಆದಮೇಲೆ ಅದೃಷ್ಟ ಬರಬೇಕು ಅಂತ ಅನ್ಕೊಳ್ಳೋದಲ್ಲ, ಹುಟ್ಟದಾಗಿದ್ದು ನೀವು ಅದೃಷ್ಟವಂತರಾಗಬೇಕು, ಅದು ನಮ್ಮ ಉದ್ದೇಶ. ಅಥವಾ ಒಂದು ಹಂತದಲ್ಲಿ ಎಜುಕೇಷನ್ ಹಂತದಲ್ಲಿ ನೀವು ಭಾಳ ಅದೃಷ್ಟವಂತರಾಗಿ ಬೆಳೀಬೇಕು, ಅದೃಷ್ಟವಂತರಾಗಿ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು. ಅಲ್ಲೆಲ್ಲೋ 10ನೇ ಕ್ಲಾಸ್ಗೆ ಎಜುಕೇಷನ್ ಬಿಟ್ಬಿಟ್ಟು ಕೂಲಿನಲ್ಲಿ ಮಾಡೋಕ್ಕೋದಿ, ಹೀಗೆ ಬದುಕುಟ್ಟು, ಎಜುಕೇಷನ್ ಇಲ್ಲ, ನಾವೇನು ಮಾಡೋಣ, ನಮ್ಮ ಇದಿಷ್ಟೇ ಹಣ ಬರ ಅಂತ ಹೇಳ್ತಕ್ಕಂಥ ಪ್ರಮೇಯ ನಿಮಗೆ ಬರಬಾರ್ದು. ಅದಕ್ಕೋಸ್ಕರನೇ ನಾವು ಆ ಹಂತದಲ್ಲೂ ಕೂಡ ನಿಮಗೆ ಏನಾದರೂ ದುರದೃಷ್ಟ ಇದ್ದರೆ ಅದನ್ನು ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಇನ್ನು ಭಾಗ್ಯಸ್ಥಾನ ಅಂತಕ್ಕಂಥದ್ದು 3ನೇ ಹಂತ, ಯಾಕಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಭಾಗ್ಯಸ್ಥಾನ ಕೆಲವರು ಅದೃಷ್ಟವಂತರಾಗಿರ್ತಾರೆ, ಕೆಲವರು ದುರದೃಷ್ಟವಂತರಾಗಿರ್ತಾರೆ. ಈಗ ಮೊದಲನೇ ಭಾಗದಲ್ಲಿ ಅದೃಷ್ಟವಾಗಿದ್ದು, ಎಜುಕೇಷನ್ ಭಾಗದಲ್ಲೂ ಅದೃಷ್ಟವಂತರಾಗಿದ್ದು, ಅವರು ಒಂದು ಯೌವನಾವಸ್ಥೆಗೆ ಬಂದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಬರಬಾತಾಗೋಗ್ತಾರೆ, ಏನು ಮಾಡ್ತಾರೆ ತಕ್ಕಾಗಲ್ಲ. ಕಾರಣ ಅಂದರೆ ಭಾಗ್ಯಸ್ಥಾನ ಹಾಳಾಗಿರ್ತದೆ. ಯಾಕಂದರೆ ಎಲ್ಲರಿಗೂ ಕೂಡ 2ನೇ ಹಂತವೇ ಭಾಳ ಇಂಪಾರ್ಟೆಂಟು, ಮೊದಲನೇ ಹಂತಕ್ಕಿಂತ 2ನೇ ಹಂತವೇ ಇಂಪಾರ್ಟೆಂಟು. ಮದುವೆ ಎಲ್ಲ ಆದಮೇಲೆ ನಾನು ಫುಟ್ಪಾತ್ಗೆ ಬಂದೆ, ನನಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಆರ್ಥಿಕವಾಗಿ ಸ್ಥಿತಿಗತಿ ಸರಿ ಇಲ್ಲ, ಸಾಲ ಸೋಲ ಮಾಡ್ಕೊಂಡಿದ್ದೀನಿ, ಈ ರೀತಿ ತುಂಬ ನಾನು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥ ಎಷ್ಟೋ ಜನ ಇವತ್ತು ನಮ್ಮಲ್ಲಿದ್ದಾರೆ. ಕಾರಣ ಅಂದರೆ ಅವ್ರ ಭಾಗ್ಯಸ್ಥಾನ ಹಾಳಾಗಿರ್ತದೆ, ಯಾಕಂದರೆ ಭಾಗ್ಯವೇ ಇಲ್ಲ ಅವ್ರಿಗೆ. ಆ ಭಾಗ್ಯ ಇಲ್ಲ ಅಂತಂದಾಗ ಅಲ್ಲಿ ಯಾರಿದ್ದಾರೆ, ಯಾರು ರೂಲ್ ಮಾಡ್ತಿದ್ದಾರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ನೋಡ್ಕೋಬೇಕು. ಈಗ ಮದುವೆ ಆದಮೇಲೆ ಆಗಬೇಕು ಅಂತಂದರೆ ಅದು ಒಬ್ಬರ ಮೇಲೆ ಒಬ್ಬರ ಮೇಲೆ ಗೂಬೆ ಕೂರಿಸ್ಕೊಳ್ತಕ್ಕಂಥ ಪ್ರಮೇಯ ಬರ್ತದೆ. ಹೆಂಡತಿ ಕೇಳಿದ್ರೆ ಗಂಡಂಗೆ ಹೇಳಿದ್ರೆ ಗಂಡಂಗೆ ಕೇಳಿ ಹೆಂಡತಿ ಹೇಳ್ತಾರೆ. ಇದ್ಯಾವುದು ಇಲ್ಲ ಅಂದರೆ ಅತ್ತೆ ಮಾವ ತಗೊಂಡಾಗ ಅಳಿಯ ಸರಿ ಇಲ್ಲ, ಸೊಸೆ ಬಂದಿದ್ರೆ ಟೈಮ್ ಚೆನ್ನಾಗಿಲ್ಲ ಅಂದ್ಕೊಂಡು ಅವ್ರ ಮೇಲೆ ಹಾಕ್ಬಿಡ್ತಾರೆ. ಇದು ತಪ್ಪಿಸ್ಬೇಕು, ಈ ಥರ ಭಿನ್ನಾಭಿಪ್ರಾಯಗಳು ಬರಬಾರ್ದು ಕುಟುಂಬದಕ್ಕೋಸ್ಕರನೇ. ಈ 159 ನಿಮ್ಮ ಜಾತದಲ್ಲಿ ಏನು ಹೇಳುತ್ತೆ, ಅದು ಅದೃಷ್ಟವೋ ದುರದೃಷ್ಟವೋ, ಇದಕ್ಕೆ ಭಾಳ ಪ್ರಾಮುಖ್ಯತೆ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನೀವೊಂದು ವಿಚಾರ ವಿಮರ್ಶೆ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಹಂತಗಳ ಹಲವಾರು ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ನಿವಾರಣೆ ಮಾಡ್ಬೋದು ಈ ಜ್ಯೋತಿಷ ಸಂಖ್ಯಾಶಾಸ್ತ್ರದಲ್ಲಿ. ಇದನ್ನು ಅಳವಡಿಸ್ಕೊಳ್ಳಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳ್ತೀನಿ, ವಾಚ್ ಮಾಡ್ತಾ ಇರಿ.